ವೀಕ್ಷಕರೇ, ಉಚಿತ ಬಸ್ಗಾಗಿ ಆಧಾರ್ ಕಾರ್ಡ್ ತೋರಿಸುವ ಮಹಿಳೆಯರಿಗೆ ಹೊಸ ನಿಯಮಗಳು ಬಂದಿದೆ. ಸಾರಿಗೆ ಸಚಿವರಿಂದ ಮಾಹಿತಿ ಬಿಡುಗಡೆಯಾಗಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಲವು ಮಹಿಳಾ ಫಲಾನುಭವಿಗಳು ಶಕ್ತಿ ಯೋಜನೆಯ ಸೌಲಭ್ಯ ಪಡೀತಾ ಇದ್ದು, ಇದೀಗ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಗೆ ಆಧಾರ್ ಕಾರ್ಡ್ ತೋರಿಸುವ ಮಹಿಳೆಯರಿಗೆ ಹೊಸ ನೋಟಿಸ್ ಜಾರಿ ಮಾಡಿದೆ ಅನ್ನೋದನ್ನು ತಿಳಿಯಲು ಸಂಪೂರ್ಣ ವಿಡಿಯೋ ನೋಡಿ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಜಾರಿಯಾಗಿ 1 ವರ್ಷ ಕಳೆದಿದ್ದು, ಶಕ್ತಿ ಯೋಜನೆ ಬಂದ ನಂತರ ಬಸ್ಗಳಲ್ಲಿ ಸಂಚರಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಈಗಂತೂ ಈಗಾಗಲೇ ಬಸ್ ಸಮಸ್ಯೆ ಇರುವ ಕಡೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಸ್ಗಳು ಭರ್ತಿಯಾಗಿದ್ದು, ಶಕ್ತಿ ಯೋಜನೆಯಿಂದ ಪಾಲಿಕೆಗೆ ಉತ್ತಮ ಆದಾಯ ಬರ್ತಾ ಇದೆ. ಇದೀಗ ಸಾರಿಗೆ ಸಚಿವರಿಂದ ಮನವಿ ಬಂದಿದ್ದು, ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸ್ತಾ ಇದ್ದಾರೆ. 10 ವರ್ಷಗಳಿಂದ ಅಪ್ಡೇಟ್ ಆಗದ ಕಾರ್ಡ್ ತೋರಿಸದಂತೆ ಸೂಚನೆ ನೀಡಿದ್ದು, ಅಂತಹ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವಂತೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಆಧಾರ್ ಅಪ್ಡೇಟ್ ಆಗದಿದ್ದರೆ ಅದನ್ನು ಅಪ್ಡೇಟ್ ಮಾಡುವ ಮೂಲಕ ಉಚಿತ ಬಸ್ ಪ್ರಯಾಣವನ್ನು ಪಡೆಯಬಹುದು. ಇಂದು ಆಧಾರ್ ನವೀಕರಣ ಅತ್ಯಂತ ಅಗತ್ಯವಾಗಿದ್ದು, ಸರ್ಕಾರಕ್ಕೆ ಇದರ ಅರಿವಿದೆ. ಹೌದು, ಆಧಾರ್ ಕಾರ್ಡ್ 10 ವರ್ಷ ಹಳೆಯದಾಗಿದ್ದರೆ ಅದನ್ನು ನವೀಕರಿಸಬೇಕು. ಆಧಾರ್ ಕಾರ್ಡ್ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಕಾರ್ಡನ್ನು ನೀವು ನವೀಕರಿಸಬಹುದು. ಇದನ್ನು ಆದಷ್ಟು ಬೇಗ ನವೀಕರಿಸಲು UIDAI ಸೂಚನೆ ನೀಡಿದೆ. ಕೇಂದ್ರ ಸರ್ಕಾರವು ಉಚಿತ ಆಧಾರ್ ನವೀಕರಣವನ್ನು June 14, 2024 ವಿಸ್ತರಿಸಿದೆ ಮತ್ತು ನೀವು ಅದನ್ನು ಉಚಿತವಾಗಿ ನವೀಕರಿಸಬಹುದು. June 14 ಮೈ ಆಧಾರ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬಹುದು ಅಂತ UIDAI ಸ್ಪಷ್ಟಪಡಿಸಿದೆ. ಆದ್ದರಿಂದ ನಿಮ್ಮ ವಿವರಗಳನ್ನು ನವೀಕರಿಸಿ. ಈಗ ಶಕ್ತಿ ಯೋಜನೆಗೆ ಆಧಾರ್ ಕಾರ್ಡ್ ನವೀಕರಣ ಕಡ್ಡಾಯವಾಗಿದ್ದು, ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣಿಸುವ ಮಹಿಳೆಯರು ಮೊದಲು ಇದನ್ನು ಮಾಡಬೇಕು. ಆದ್ದರಿಂದ June 14 ಮೊದಲು ಉಚಿತವಾಗಿ ನವೀಕರಿಸಿಕೊಳ್ಳಿ.